ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಅಕ್ಕಿ ಬೇಳೆ ಮತ್ತೆ ಕಾಳನ್ನ ಹೇಗೆ ಬೇಯಿಸೋದು ಅಂತನ್ಬಿಟ್ಟು ಒಂದು ವಿಡಿಯೋನ ರೆಕಾರ್ಡಿಂಗ್ ಮಾಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಅದೇನು ಮಹಾ, ಅಕ್ಕಿಯ ಬೇಳೆಯ ಕುಕ್ಕರ್ನಲ್ಲಿ ಹಾಕೋದು, ನೀರು ಹಾಕೋದು, 8, 10, 12 ವಿಷಲ್ ಹೊಡ್ಸೋದು, ಎಲ್ಲರ ಮನೆಯಲ್ಲೂ ಅದೇ ಆಗೋದು. ಅದೇ ಪಾಯಿಂಟ್ ಗೋಸ್ಕರನೇ ನಾನು ಇವಾಗ ಈ ವಿಡಿಯೋ ಹಾಕ್ತಾ ಇರೋದು. ನಾನು ಬಿಸಿಲ್ ಹೊಡಿಸ್ದೆ ಸಿಮ್ ಫ್ಲೇಮ್ನಲ್ಲೇ ಕುಕ್ ಮಾಡಿಬಿಟ್ಟು 10 ನಿಮಿಷದಲ್ಲಿ ಅನ್ನ, 11 ನಿಮಿಷದಲ್ಲಿ ಬೇಳೆ, 12, 13 ನಿಮಿಷದಲ್ಲಿ ಕಾಳು, ಇದೆಲ್ಲ ಬೇಯಿಸಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅಂತ ಅನ್ಬಿಟ್ಟು ಈ ವಿಡಿಯೋನ ಇವತ್ತು ಹಾಕ್ತಿರೋದು ನಾನು. ಒಂದ್ ಪ್ರಶ್ನೆ, ವಿಷಲ್ ಹೊಡಿಸ್ದೆ ಈ ವಸ್ತುಗಳೆಲ್ಲ ಬೇಯ್ತದ? ಡೆಫಿನೆಟ್ಲಿ ಬೇಯ್ತದೆ, ಏನೂ ಅದಕ್ಕೆ ಸ್ಪೆಷಲ್ ಪ್ರೋಸೆಸ್ ಇಲ್ಲ. ಖಾಲಿ ತೊಳೆಯೋದು, ಕುಕ್ಕರ್ ಹಾಕೋದು, ನಿಮ್ಮಳತೆ ನೀರುಗಳು ನೀರ್ ಹಾಕೋದು, ಎಷ್ಟೋ ಅಷ್ಟು ಮುಚ್ಚಳ ಮುಚ್ಚೋದು, ಸಿಮ್ನಲ್ಲಿ ಬೇಯಿಸೋದು. ಆವಾಗ ಹಿಸ್ಸಿಂಗ್ ನಾಯ್ಸ್ ಬಂದ ತಕ್ಷಣ ನಾವು ಬಂದ್ ಮಾಡ್ಬೇಕಾಗತ್ತೆ. ಒಂದ್ 2 ನಿಮಿಷದ 5 ನಿಮಿಷದಲ್ಲಿ ಪ್ರೆಷರ್ ರಿಲೀಸ್ ಆದ ತಕ್ಷಣ ತೆಗೆದು ಬಿಡೋದು, ಬೆಂದಿದ್ ಗೊತ್ತಾಗತ್ತೆ. ಅಚ್ಚಾ, ಯಾಕಂದ್ರೆ ನಾನು ಇದುವರೆಗೂ ಕೇಳಿದ ಪ್ರಕಾರ ಎಲ್ಲರ ಮನೆಯಲ್ಲಿ ವಿಷಲ್ ಹೊಡೆಸೋದು, ನಮ್ಮ ಪಕ್ಕದ ಮನೆಯವರಂತೂ ವಿಷಲ್ ಹೊಡೆಸಿ ಹೊಡೆಸಿ, ಒಬ್ಬನ ಮನೆಯಲ್ಲಿ ವಿಷಲ್ ನಾನು ಅಲ್ಲಿ ಹೋದ ನೋಡಿದಾಗ ಸೀಲಿಂಗ್ ಗೆ ಬೇಳೆನೇ ತಾಗಿದೆ, ಅದು ಹೇಗೆ? ಅದೇನಂತಂದ್ರೆ ವಿಸಿಲ್ ಹೊಡಿತಾ ಹೋಯ್ತು, ಹೊಡಿತಾ ಹೋಗುತ್ತೆ, ಹೈ ಫ್ಲೇಮ್ ಅಲ್ಲಿ ಇಟ್ಟಿರ್ತಾರೆ, ಫ್ಲೇಮ್ ಸಿಮ್ ಬಿಡೋದಿಲ್ಲ, ಅದು ಹೊಡಿತಾ ಹೋಗುತ್ತೆ, ನೀರ್ ಖಾಲಿ ಆಗೋ ತನಕ ಹೊಡಿಯತ್ತೆ. ನೀರ್ ಖಾಲಿ ಆದ್ಮೇಲೆ ಇವಾಗ ಏನಾಗಿದೆ ಅಂದ್ರೆ, ಮುಂಚೆ ಕುಕ್ಕರೇ ಸಿದ್ದೋಗ್ತಾ ಇತ್ತು, ಇವಾಗ ನೋಡಿ ಇಲ್ಲಿ ನೋಡಿ ನಮ್ಮ ಇದು ಅಲ್ಗಾಡ್ತಾ ಇದೆ ನೋಡಿ, ವೆಯ್ಟ್ ಅಲ್ಗಾಡ್ತಾ ಇದೆ. ವೆಯ್ಟ್ ಅಲ್ಗಾಡಿದ ತಕ್ಷಣ ಅದು ಅಲ್ಲಿ ಹಿಸ್ಸಿಂಗ್ ನಾಯ್ಸ್ ಬರಕ್ ಶುರು ಆಗತ್ತೆ, ಆವಾಗ ನಾವು ಫ್ಲೇಮ್ ಸ್ವಿಚ್ ಆಫ್ ಮಾಡ್ಬಿಡ್ಬೇಕು. ಇವಾಗ ನೋಡಿ ಅಕ್ಕಿ ಹೇಗೆ, ಅನ್ನ ಹೇಗೆ ಕುಕ್ ಆಗಿದೆ ಅಂತ ನೋಡೋಣ. ಇವಾಗ ಪ್ರೆಷರ್ ರಿಲೀಸ್ ಆಯ್ತು ನೋಡಿ, ಆಗಿದೆ, ಡೆಫಿನೆಟ್ಲಿ ಆಗಿದೆ ನೋಡಿ. ಇವಾಗ ಹೇಗೆ ಕುಕ್ ಆಗಿದೆ ಅಂತ ಅನ್ಬಿಟ್ಟು, ಇದು ಬಾಸುಮತಿ ಅಕ್ಕಿ, ನೀವು ಯಾವುದೇ ಅಕ್ಕಿ ತಗೊಳ್ಳಿ, ನೀವು ನೀರ್ ಹಾಕುವಷ್ಟೇ ನೀರ್ ಹಾಕಿದ್ರೆ ಆಗೋಯ್ತು. ಅಕಸ್ಮಾತ್ ನಾನ್ ತೊಳೆದ ಹಾಗೆ ಅಕ್ಕಿನ ತೊಳೆದ್ ಬಿಟ್ಟು ನೀವು ಕುಕ್ ಮಾಡೋದಾಗಿದ್ರೆ 1/2 ಕಪ್ ಕಮ್ಮಿ ನೀರ್ ಹಾಕಿದ್ರು ಕೂಡ ಇಷ್ಟು ಚೆನ್ನಾಗಿ ಕುಕ್ ಆಗಿ ಬರತ್ತೆ. ನಾನ್ ಇವತ್ತು 1/2 ಕಪ್ ಕಮ್ಮಿ ನೀರ್ ಹಾಕಿದೀನಿ, ಇವಾಗ ನೋಡಿ ಬಡಿಸ್ತಾ ಇದೀನಿ ಅನ್ನ. ನೀವು 11 ನಿಮಿಷ ಅಂತ ಹೇಳಿದಿರಿ, 11 ನಿಮಿಷ ಅದು ಕುಕ್ಕರ್ ವಿಷಲ್ ಹೊಡಿಸ್ತದ, ಹಿಸ್ಸಿಂಗ್ ಬರ್ತದ ಅಂತ ನಾವು ನೋಡ್ತಾ ನಿಲ್ಲಿಕ್ ಆಗ್ತದ? ಓ ಅದೇ ಇರೋದು, ನೀವು ಅಡಿಗೆ ಮನೆಯಲ್ಲೇ ಇರ್ಬೇಕು, ಆರ್ ನೀವು ಮೊಬೈಲ್ ನಲ್ಲಿ ಅಲಾರಾಮ್ ಇಡ್ಬೇಕು. ಆವಾಗ ಅಲಾರಾಮ್ ಇಟ್ಟಾಗ ಅಲಾರಾಮ್ ಹೊಡಿತಾರ, ಬಂದಿಲ್ಲ ಆಫ್ ಮಾಡ್ಬೇಕು. 10 ನಿಮಿಷ ಅಂತಂದ್ರೆ 9 ನಿಮಿಷಕ್ಕೆ ಇಡ್ಬೇಕಪ್ಪ ಅಲಾರಾಮ್, ಅಲ್ಲಿ ಬಂದ್ ನಿಂತ್ಕೋಬೇಕು, ಹಿಸ್ಸಿಂಗ್ ಕೇಳತ್ತೆ, ಬಂದ್ ಮಾಡ್ಬೇಕು. ಹೊರಗಡೆ ಕಂಪ್ಯೂಟರ್ ಮೇಲೆ ಕುತ್ಕೊಂಡ್ರೆ ಆಗೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಶಾವಿಗೆ ಆದಾಗ ಆಗ್ಲಿಲ್ವಾ ಅನ್ನ, ಬರೀ ಒಳ್ಳೆ ಆಗಿದೆ. ಮತ್ತೆ ಆರಾಮಾಗಿ ಬಡಿಸ್ದ, ಊಟ ಮಾಡ್ದ, ಆಗೋಯ್ತು ಕೆಲಸ, 11 ನಿಮಿಷದಲ್ಲೇ ಅನ್ನ ಆಗುತ್ತೆ. ಈಗ ಬೇಳೆ ಬೇಯಿಸೋದು ನೋಡೋಣ. ಒಂದ್ ಬೇಕಲ್ಲ ನಮ್ಗೆ ದಿವಸ, 1/2 ಕಪ್ ಬೇಳೆ ತಗೊಂಡಿದೀನಿ, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂಚೂರು ಅರಿಶಿನ ಪುಡಿ ಪ್ರೋಟೋಕಾಲ್. 1/2 ಕಪ್ ಬೇಳೆನ ಒಂದ್ ಬೌಲ್ಗೆ ಹಾಕೊಂಡು ಇವಾಗ 1-2 ಸತಿ ತೊಳ್ಕೋಬೇಕು. ನೀವು ಅಕ್ಕಿ ಅನ್ನ ಆಗಿ ತೋರಿಸಿದ್ರೆ ಬಹಳ ಸಂತೋಷ, ಆದ್ರೆ ಒಂದು ಅದು ಬಿಟ್ಟು ಬೇರೆ ಏನಾದ್ರು ಬೆನಿಫಿಟ್ ಇದೆಯಾ? ಯಾಕಂದ್ರೆ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಬೆಂಕಿ ಮೇಲೆ ಬೆಂಕಿ ಹೈ ಫ್ಲೇಮ್ ನಲ್ಲಿಟ್ಟು ವಿಷಲ್ ಹೊಡೆಸಿದ್ದನ್ನ ಕೇಳಿ ನಮ್ಗೆ ಅಭ್ಯಾಸ ಆಗಿದೆ. ಈಗ ಒಂದು ಸರಿ ಇದೆಲ್ಲ ಚೇಂಜ್ ಮಾಡೋದಂದ್ರೆ, ಚೇಂಜ್ ಮಾಡೋದಂತಂದ್ರೆ ಇದ್ರಲ್ಲಿ ಏನ್ ಗೊತ್ತಾ, ಹೀಗ್ ಬೇಯಿಸೋದ್ರಿಂದ ನಿಮ್ಗೆ ಪೋಷಕಾಂಶಗಳು ಹೋಗೋದೇ ಇಲ್ಲ, ಎಲ್ಲ ಪೋಷಕಾಂಶ ಅದರಲ್ಲೇ ಉಳಿಯುತ್ತೆ. ಮತ್ತೆ ನೀವು ಎಷ್ಟು ನೀರ್ ಹಾಕಿದಿರೋ ಅಷ್ಟೇ ನೀರ್ನಲ್ಲಿ 11-12 ನಿಮಿಷದಲ್ಲಿ ಬೆಂದು ಬಂದ್ಬಿಡತ್ತೆ. ನೀವು ವಿಸಿಲ್ ಹೊಡಿಸ್ಬೇಕಾದ್ರೆ ಇದಕ್ಕಿಂತ ತುಂಬಾ ಜಾಸ್ತಿ ನೀರ್ ಹಾಕ್ಬೇಕು, ಮತ್ತೆ ವಿಸಿಲು ಹೊಡಿಸಿ 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 ಪ್ರಾಫಿಟ್ ಏನಿಲ್ಲ ಅದರಲ್ಲಿ. ಯಾಕಂದ್ರೆ ನಾವು ಈ ಬಿಲ್ಡಪ್ ಆಗಿರುವ ಪ್ರೆಷರ್ ಅನ್ನ ಹೊರಗೆ ಹಾಕೋದು ಅಷ್ಟೇ ಹೊರತು ಬೇಯಲ್ಲ ಸರಿಯಾಗಿ. ನೀವು 11 ನಿಮಿಷದಲ್ಲಿ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬೇಯಿಸ್ಬಿಟ್ಟು ನೋಡಿ ಬೇಯತ್ತಾ ಅಂತ ಅನ್ಬಿಟ್ಟು, ನಾನ್ ಮಾಡಿದಾಗೆ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ವಿಸಿಲ್ ಹೊಡಿಸ್ಲೇ ಬೇಯಿಸ್ಬಿಟ್ಟು ನೋಡಿ, ಅದು ಸರಿ ಆಗತ್ತಾ ಇದು ಸರಿ ಆಗತ್ತಾ ಅಂತ ಅನ್ಬಿಟ್ಟು ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲ, ಸೈನ್ಸ್ ಪ್ರಕಾರನು ಯಾವುದೇ ವಸ್ತು ಬೇಯಬೇಕಾದ್ರೆ ಮೆಲ್ಲಕ್ಕೆ ಬೇಳೆ ಅಕ್ಕಿ ಎಲ್ಲ ಬೆಂದ್ರೆ ಒಳ್ಳೇದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಂತೆಲ್ಲ ಹೇಳಿದ್ದಾರೆ. ಅದು ಬಿಟ್ಟು ನಿಮ್ದು ಏನ್ ಬೆನಿಫಿಟ್ ಇದೆ ಇದರಿಂದ? ಸ್ಲೋ ಬೇಯೋದ್ರಿಂದ ಏನು ಅಂದ್ರೆ ನಿಮ್ಗೆ ಕುಕ್ಕರ್ದು ಲೈಫ್ ಜಾಸ್ತಿ ಆಗತ್ತೆ, ಕ್ಯಾಸ್ಕೆಟ್ ಹಾಳಾಗೋದಿಲ್ಲ, ಮತ್ತೆ ನಿಮ್ದು ಪೋಷಕಾಂಶಗಳು ಅದರಲ್ಲೇ ಉಳಿಯತ್ತೆ, ಇದು ಸೇಫ್ಟಿ ವಾಲ್ವ್ ಹೋಗೋದಿಲ್ಲ, ಇಷ್ಟೆಲ್ಲ ಇದ್ರದ್ದು ಅಡ್ವಾಂಟೇಜ್ ಇದೆ. ಅದು ಫಸ್ಟ್ ನಾವು ತಿಳ್ಕೋಬೇಕು ಏನೇನ್ ಅಡ್ವಾಂಟೇಜ್ ಇದೆ ಅಂತ ಅನ್ಬಿಟ್ಟು. ಇಷ್ಟೆಲ್ಲ ನೀವು ಹೇಳ್ತೀರಿ, ಹೌದು, ನಿಮ್ದು ಇದುವರೆಗೂ ಎಷ್ಟು ಕ್ಯಾಸ್ಕೆಟ್ ಹೋಗಿದೆ, ಎಷ್ಟು ಸೇಫ್ಟಿ ವಾಲ್ವ್ ಹೋಗಿದೆ ಹೇಳಿ. ನಾನ್ 40 ವರ್ಷದಿಂದ ಇದುವರೆಗೂ ನೋಡಿ ವಿಸಿಲ್ ಹೊಡಿಸ್ಲಿಲ್ಲ ನನ್ನ ಲೈಫ್ ಅಲ್ಲಿ, ನಂದು 1-2 ಸೇಫ್ಟಿ ವಾಲ್ವ್
ಯೂಶುವಲ್ ವೇರ್ ಅಂಡ್ ಟೆರರ್ ಹೋಗಿದೆ. ಕ್ಯಾಸ್ಕೆಟ್ ಹಾರ್ಡ್ಲಿ ಒಂದೋ ಎರಡೋ ಅಷ್ಟೇ. ಇವಾಗ ನೋಡಿ ಅದನ್ನ ಹಾಕಿದೀನಿ, ವೆಯ್ಟ್ ಹಾಕ್ಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ವೆಯ್ಟ್ ಅಲ್ಗಾಡ್ಬೇಕು, ವೆಯ್ಟ್ ಅಲ್ಗಾಡ್ಬಿಟ್ಟು ಸ್ವಲ್ಪ ನೀರು ಬಂದಾಗೆ ಆಗತ್ತೆ, ಆವಾಗ ಹಿಸ್ಸಿಂಗ್ ನಾಯ್ಸ್ ಆಗತ್ತೆ ಸರಿಯಾಗಿ, ಝು ಅಂತ. ಆವಾಗ ನಾವು ಸ್ವಿಚ್ ಆಫ್ ಮಾಡ್ಬಿಡ್ಬೇಕು ಅದನ್ನ. ನೋಡಿ ಇವಾಗ ಹಿಸ್ಸಿಂಗ್ ಆಗ್ತಾ ಇದೆ, ನಾನು ಟೈಮರ್ ಇಡಕ್ ಮರ್ತು ಬಿಟ್ಟೆ, ಪರವಾಗಿಲ್ಲ. ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇದು ಒಂದ್ಸತಿ ಮಾಡಿ ನೋಡಿ, ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಹಾಕ್ಬೇಕು. ಕೆಲವರು ಈ ಕುಕ್ಕರ್ ನೋಯ್ದು ತಣ್ಣೀರಲ್ಲಿ ಇಡ್ತಾರೆ, ಹಾಗೆ ಮಾಡ್ಬೇಕಾ? ಅದೆಲ್ಲ ಏನು ಮಾಡೋದ್ ಬೇಡ. ನಾವು ಬೇಯಿಸಿದಾದ್ಮೇಲೆ ಒಂದು 5-6 ನಿಮಿಷದ ನಂತರ ಪ್ರೆಷರ್ ರಿಲೀಸ್ ಆಗ್ಬಿಡತ್ತೆ. ಇವಾಗ ನೋಡಿ ಆಯ್ತದು, ಪ್ರೆಷರ್ ರಿಲೀಸ್ ಆದ ತಕ್ಷಣ ನಾವು ತೆಗಿಬೇಕು ಪ್ರೆಷರ್ನ. ಲಿಫ್ಟ್ ಮಾಡ್ಬಿಟ್ಟು ಇದು ತೆಗೆದು ಬಿಟ್ರೆ, ಮುಚ್ಚಳ ತೆಗೆದ್ರೆ, ಕ್ಲಿಪ್ ತೆಗೆದು ಬಿಟ್ಟು ಮುಚ್ಚಳ ತೆಗಿಬೇಕು. ಇದು ಹಾಕಿನ್ಸ್ ಆಗಿದ್ರಿಂದ. ಇವಾಗ ನೋಡಿ ನಾನು ತೋರಿಸ್ತೀನಿ ಬೇಳೆ ಹೆಂಗ್ ಬೆಂದಿದೆ ಅಂತ ನೋಡಿ. ಗ್ಯಾರಂಟಿ? ಹಾ ನೋಡಿ, ಇವಾಗ ನೋಡಿ ಸ್ವಿಚ್ ಆಫ್ ಮಾಡಿದೀನಿ, ಫ್ಲೇಮು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ 12 ನಿಮಿಷದಲ್ಲಿ ಬೇಯಿತು ಬೇಳೆ, ನೋಡಿ ಒಳ್ಳೆ ಬೆಂದಿದೆ ಅಲ್ವಾ? ಚೆನ್ನಾಗಿ ಬೆಂದಿದೆ. ಆದ್ರೆ ವಿಸಿಲು ನಾವು ಅಷ್ಟು ಹಾಕಿದಾಗ, ನಾವು ಹಾಕಿದ 2 ಕಪ್ ನೀರಿಗೆ ವಿಸಿಲ್ ಹೊಡೆಸಿದ್ರೆ ಏನಾಗ್ಬಹುದು? ಬೇಳೆ ಎಲ್ಲ ಒಣಗೋಗ್ಬಿಡತ್ತಲ್ಲಿ, ವಿಸಿಲೇ ಹೊಡೆಸ್ದಲೇ ಇದ್ರು ನೋಡಿ, ಹೀಗ್ ಬೇಯತ್ತೆ. ಪರ್ಫೆಕ್ಟ್ ಆಗಿ ಬಂದಿದೆ. ಮತ್ತೆ ಇದಕ್ಕೆ ಯಾವತ್ತು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಬಿಸಿನೀರು ಹಾಕೊಳ್ಳಿ. ಇವಾಗ ನೋಡಿ ಕಡಲೆಕಾಳು, ಸ್ವಲ್ಪ ಎಣ್ಣೆ, ಮತ್ತೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಕಡಲೆಕಾಳು ಅಂತ ಹೇಳ್ತೀರಿ, ರಾಜ್ಮಾ ಬೀನ್ಸ್ ಅದೆಲ್ಲ ಬೇಯ್ತದ? ಹೀಗ್ ಮಾಡಿದ್ರೆ ನಿಮ್ಮ ಐಡಿಯಾ ಪ್ರಕಾರ ಬೇಯ್ತದೆ, ಯಾಕಂದ್ರೆ ನಾವು ಓವರ್ ನೈಟ್ ಅದನ್ನ ನೆನೆಸ್ತೀವಿ. ನೆನ್ಸಿನೇ ಬೇಯಿಸ್ಲಿಕ್ಕೆ ಇಡ್ಬೇಕು, ಹಾಗೆ ಬೇಯಿಸಬಾರ್ದು, ಬೇಯತ್ತೆ. ಇವಾಗ ನೆನ್ಸಿದ್ದನ್ನು ತೊಳೆದು ಬಿಟ್ಟು ಕುಕ್ಕರ್ಗೆ ಹಾಕೊಳ್ಳಿ. ಮತ್ತೆ ಅದಕ್ಕೆ ಕಡಲೆ ಕಾಳಿಗಿಂತ 1 ಇಂಚು ಮೇಲೆ ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕೊಂಡು ಅಷ್ಟೇ, ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಹಾಕೋಬೇಕಾಗತ್ತೆ. ಒಂಚೂರು ಉಪ್ಪು, ಮತ್ತೆ 1 ಇಂಚು ಮೇಲೆ ಬೀನ್ಸಿನ ಮೇಲೆ ನೀರು ಹಾಕೊಂಡ್ರೆ ಸಾಕು ಕಡಲೆಕಾಳು ಮೇಲೆ. ಈಗ ನಿಮ್ದು ಇದ್ರ ಪ್ರಕಾರ ಗ್ಯಾಸು ಸ್ವಲ್ಪ ಉಳಿತದ, ಕುಕ್ಕರ್ ಲೈಫ್ ಸ್ವಲ್ಪ ಹೆಚ್ಚಿನ ದಿವಸ ಬಾಳಿಕೆ ಬರ್ತದ ಅಂತ ಕಾಣ್ತದೆ ಅಲ್ವಾ? ಹೌದು, ಗ್ಯಾಸು ತುಂಬಾ ಬಾಳಿಕೆ ಬರುತ್ತೆ. ಫ್ಲೇಮ್ ನೋಡಿ ತೋರಿಸ್ತಾ ಇದ್ದೀನಿ, ಲೋ ಫ್ಲೇಮ್ ಅಲ್ಲೇ ಇಟ್ಟಿದ್ದೀನಿ ನಾನು, ಯಾವತ್ತು ಹೈ ಫ್ಲೇಮ್ ಅಲ್ಲಿ ಇಡೋದೇ ಇಲ್ಲ, ಮೀಡಿಯಂ ಕೂಡ ಮಾಡೋದಿಲ್ಲ. ನಾನು ವೆಯ್ಟ್ ಹಾಕೋ ಹೊತ್ತಿಗೆ ಅಲ್ಲಿ ಸ್ಟೀಮ್ ಬರಕ್ ಶುರು ಆಗ್ಬಿಟ್ಟಿರುತ್ತೆ. ಆಮೇಲೆ ಇವಾಗ ನೋಡಿ ಆಗ್ತಾ ಬಂದಿದೆ ನೋಡಿ, ವೆಯ್ಟ್ ಶೇಕ್ ಆಗ್ತಾ ಇದೆ ನೋಡಿ. ಅಷ್ಟು ಶೇಕ್ ಆಗ್ತಾ ಆಗ್ತಾ ಇರ್ಬೇಕಾದ್ರೆ ಹಿಸ್ಸಿಂಗ್ ಸೌಂಡ್ ಬರುತ್ತೆ. ನಾನು 10-12 ಅಂತ ಟೈಮಿಂಗ್ ಹೇಳಿದಿನಲ್ಲ, ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಆದಾಗೆ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಮಾಡಿ, ಆದ್ರೆ ತುಂಬಾ ಮಾಡಿಬಿಟ್ಟು ವಿಸಿಲ್ ಅಂತೂ ಹೊಡಿಬೇಡಿ. ನನ್ನ ರಿಕ್ವೆಸ್ಟ್ ಇದೆ ನಿಮ್ಗೆ. ರಾಜ್ಮಾ ಕೂಡ ಇಷ್ಟೇ ಟೈಮ್ ಅಲ್ಲಿ ಬೆಂದಿರೋದನ್ನ ನಾನು ರಾಜ್ಮಾ ಸೂಪ್ ರೆಸಿಪಿನಲ್ಲಿ ಹಾಕಿದೀನಿ. ದಯಮಾಡಿ ಆ ರೆಸಿಪಿ ಹೋಗಿ ನೋಡಿ, ಅದರಲ್ಲಿ ನಿಮ್ಗೆ ರಾಜ್ಮಾ ಹೇಗೆ ಕುಕ್ ಆಗಿದೆ ಅಂತ ಗೊತ್ತಾಗತ್ತೆ. ಇವಾಗ ನೋಡಿ ಇದನ್ನ ಕುಕ್ ಆಗಿದೆ, ಇದು ಬೆಂದಿದೆ ನೋಡಿ, ತೋರಿಸ್ತೀನಿ. ಈಗ ಸಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅದರದ್ದು ಸ್ಟಾಕ್ ಅಂತಿರಲ್ಲ ನೀವು ಸಾರು, ಅದನ್ನ ತೆಗೆದ್ಬಿಟ್ಟು ಇವಾಗ ಸೋಸ್ಬಿಟ್ಟು ಅದನ್ನ ತೆಗೆದು ಒಗ್ಗರಣೆ ಹಾಕೋಬಹುದು. ಬಟ್ ಸಾರು ಇದು ತೆಳ್ಳಗೆ ಬರೋದು ಕಡಲೆದು. ಕ್ವಾಂಟಿಟಿ 1 ಕಪ್ ಅಲ್ವಾ, ಅಂದ್ರೆ 1/2 ಕೆಜಿ ಅಲ್ವಾ, ಸೊ ಅಷ್ಟೇ ಬರೋದು. ಇವನ್ ಅದರ್ವೈಸ್ ತೆಳುನೇ ಬರೋದು. ಸಾರು ಮಾಡ್ಬೇಕಾದ್ರೆ ಸ್ವಲ್ಪ ಕಡಲೆಕಾಳು ಬೆಂದಿದ್ದನ್ನ ರುಬ್ಬಿಟ್ಟು ನಾವು ಅದಕ್ಕೆ ಹಾಕೊಂಡು ದಪ್ಪ ಮಾಡ್ಕೋಬೇಕು. ಸಾರಿಗೆ ಒಗ್ಗರಣೆ ಹಾಕಿ ಊಟದ ಚೆನ್ನಾಗಿರುತ್ತೆ ರೀ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬೆಂದಿರೋ ಕಡಲೆಕಾಳು ತೋರಿಸ್ತಾ ಇದೀನಿ ನೋಡಿ, ರಾಜ್ಮಾನು ಇಷ್ಟೇ ಚೆನ್ನಾಗಿ ಬೇಯತ್ತೆ. ಇಷ್ಟೇ ಚೆನ್ನಾಗಿ ಬೆಂದಿರೋದನ್ನ ರಾಜ್ಮಾ ರೆಸಿಪಿಯಲ್ಲಿ, ರಾಜ್ಮಾ ಸೂಪ್ ಅಲ್ಲಿ ತೋರಿಸಿದ್ದೀನಿ ನಾನು. ಇವಾಗ 3 ಬೆಂದಿರೋದು ಹಾಕಿದೀನಿ ನೋಡಿ, ಆಯ್ತಲ್ಲ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.